ಕನಸುಗಳ ನಾಟಕ ಪ್ರದರ್ಶನಕ್ಕೆ ನಿಷೇಧ ಹೇರುವಂತೆ ಸಿಎಂ ಇಬ್ರಾಹಿಂ ಒತ್ತಾಯ. ಚುನಾವಣಾ ಸಮಯದಲ್ಲಿ ಕಲಹ ಉಂಟು ಮಾಡಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ. ಈ ಹಂತದಲ್ಲಿ ಅಹಿತಕರ ಘಟನೆಗೆ ಅವಕಾಶ ನೀಡಬಾರದು. ಟಿಪ್ಪು ನಾಟಕ ಪ್ರದರ್ಶನಕ್ಕೆ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಅವಕಾಶ ನೀಡದೆ ನಿಷೇಧ ಹೇರಬೇಕು. ನಾನು ಹಾಗೂ HD ಕುಮಾರಸ್ವಾಮಿ ಜಿಲ್ಲಾಧಿಕಾರಿ ಜೊತೆ ಮಾತನಾಡುತ್ತೇವೆ ಎಂದು JDS ರಾಜ್ಯ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿದರು. ತಾಲೂಕಿನ ರಾಮಾಪುರ ಗ್ರಾಮದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೇಂದ್ರದ ವಸ್ತು ಸಂಗ್ರಹಾಲಯದಲ್ಲಿ ಟಿಪ್ಪು ಚರಿತ್ರೆ ಏನಿದೆ ಅದು BJPಗೆ ಗೊತ್ತಿಲ್ಲವೇ? ಜಗದೀಶ್ ಶೆಟ್ಟರ್ ಟಿಪ್ಪು ಜಯಂತಿ ಆಚರಿಸಲಿಲ್ಲವೇ? ಕಾಲೇಜಿನಲ್ಲಿದ್ದಾಗ ಲವ್, ವಯಸ್ಸಾದ ಮೇಲೆ ಡಿವೋರ್ಸ್, ಇದು BJP ಪರಿಸ್ಥಿತಿ ಎಂದರು. ರಂಗಾಯಣ ಮೈಸೂರು ನಿರ್ದೇಶಕ ಅಡ್ಡಡ್ಡ ಸಿ ಕಾರ್ಯಪ್ಪ ನಿರ್ದೇಶನದ ಟಿಪ್ಪು ನಿಜ ಕನಸುಗಳು ನಾಟಕವನ್ನು ಕೋಲಾರ ನಗರದಲ್ಲಿ March 7 ಏರ್ಪಡಿಸಿದ್ದು, ಈ ಸಂಬಂಧ ಉದ್ಭವಿಸಿರುವ ವಿವಾದದ ಕುರಿತು ಅವರು ಪ್ರತಿಕ್ರಿಯಿಸಿದರು. ಜಿಲ್ಲಾಧಿಕಾರಿಗಳ ಚುನಾವಣಾಧಿಕಾರಿಗಳ ಚುನಾವಣೆಗಿಂತ ಮುಂಚಿತವಾಗಿ ಇಂಥ ಅಹಿತಕರ ಘಟನೆ ನಡೆಯಬಾರದು, ಅದಕ್ಕೆ ಅವರು ಕೂಡಲೇ ಇದನ್ನು ಬ್ಯಾನ್ ಮಾಡಬೇಕು. ಇದನ್ನು ಬ್ಯಾನ್ ಮಾಡಿ ಜಿಲ್ಲಾಧಿಕಾರಿಗಳಿಗೂ ನಾನು ಮಾತಾಡಿದ್ದೀನಿ, ಮತ್ತೊಂದು ಸಲ ನಾನು ಮಾತಾಡ್ತೇನೆ, ಕುಮಾರಸ್ವಾಮಿ ಕೂಡ ಮಾತಾಡ್ತೇನೆ. ಒಂದು ಕಡೆ BJP ಅವರು ಟಿಪ್ಪುನ ವಿರುದ್ಧವಾಗಿ ಪ್ರಚಾರ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮತ್ತೊಂದು ಕಡೆ ನೀವು ಟಿಪ್ಪುನ ಹೀರೋ ಅಂತ ಎಲ್ಲ ಕಡೆ ಭಾಷೆಯಲ್ಲಿ ಕೂಡ ಹೇಳ್ತಾ ಇದ್ದೀರಿ. ಯಾರು? ತಾವು ಕೂಡ. ಯಡಿಯೂರಪ್ಪ ಹೇಳಿಲ್ವಾ? ರಾಷ್ಟ್ರಪತಿ ಬಂದಾಗ ವಿಧಾನಸೌಧದಲ್ಲಿ ಅವ್ರು ಹೇಳಿಲ್ವಾ? ಕೇಂದ್ರದ ವಸ್ತು ಸಂಗ್ರಹದಲ್ಲಿ ಟಿಪ್ಪು ಚರಿತ್ರೆ ಏನಿದೆ BJP ಅವ್ರಿಗೆ ಗೊತ್ತಿಲ್ವಾ? ಜಗದೀಶ್ ಶೆಟ್ಟರ್ ಟಿಪ್ಪು ಜಯಂತಿ ಮಾಡಲಿಲ್ವಾ? ಅವ್ರಿಗೆ ಅನುಕೂಲ ಇದ್ದಾಗ ಮಾಡ್ಕೊಂಡ್ರು. ಏನು ಕಾಲೇಜಲ್ಲಿ ಇದ್ದಾಗ ಲವ್, ವಯಸ್ಸಾದ್ಮೇಲೆ ಡೈವರ್ಸ್, ಅದೇ BJP. ಹೇಗಿದೆ ಸರ್ ಕೋಲಾರ ವಾತಾವರಣ? ಶ್ರೀನಾಥ್ ಅವರು ಅತ್ಯಂತ ಬಹುಮತದಿಂದ ಗೆಲ್ತಾರೆ, ಮೇಲಿಂದ ಮೇಲೆ ಸ್ಥಾನಕ್ಕೆ ಹೋಗ್ತಾರ. ಅಲ್ಲ ಸರ್, ಮೇಲಿಂದ ಮೇಲೆ ಕೋಲಾರಕ್ಕೆ ಬರ್ತಾ ಇದ್ದಾರೆ ಅಭ್ಯರ್ಥಿ ಪರವಾಗಿರ್ತಕ್ಕಂಥ ಅಲ್ಲಿ ನೋಡ್ತಾ ಇದ್ದಾರೆ ಅಥವಾ ವಿರುದ್ಧವಾಗಿರ್ತಕ್ಕಂಥ ಅಲ್ಲಿ ನೋಡ್ತಾ ಇದ್ದಾರೆ ಕೋಲಾರ? ಯಾವತ್ತೂ ಇಲ್ಲಿ ವಿರುದ್ಧ ನೀವು ನೋಡಿದ್ರಲ್ಲ, ಈ ಹಳ್ಳಿಯಲ್ಲಿ ಇಷ್ಟು ಜನ ಸೇರೋರಲ್ಲ. ಡಿಸ್ಟ್ರಿಕ್ಟಲ್ಲಿ ಇಷ್ಟು ಮೀಟಿಂಗ್ ಮಾಡಿದ್ರೆ ಕಾಂಗ್ರೆಸ್ಸಿಗೆ ಜನ ಸೇರ್ತಾ ಇಲ್ಲ. ಪಾಪ ಗೋವಿಂದಗೌಡ DCC ಬ್ಯಾಂಕ್ ಅಧ್ಯಕ್ಷ ಮಹಿಳೆಯರಿಗೆ ಲೋನ್ ಕೊಟ್ಟು ಎಲ್ಲರೂ ಸೇರ್ಸೋಕೆ ನೋಡಿದ್ರು, 4,000 ಕುರ್ಚಿ ಹಾಕಿದ್ರೆ 2,000 ಜನವಿಲ್ಲ ಅಲ್ಲಿ. ಇವತ್ತು ನಾನು ನಿಮ್ಮ ಮುಖಾಂತರ ಸಿದ್ದರಾಮಯ್ಯನಿಗೆ ಇಷ್ಟ ಕೇಳ್ತಕ್ಕಂಥದ್ದು, ಹಳೆ ಸ್ನೇಹದ ವಿಶ್ವಾಸದ ಮೇಲೆ ದಯವಿಟ್ಟು ನೀವು ಇಲ್ಲಿ ನಿಲ್ಲೋದನ್ನು ಮರೀರಿ. ನಿಮ್ಮ ಜಾಗದಲ್ಲಿ ಹೋಗಿ ನಿಂತು ಗೆದ್ದು ಬನ್ನಿ. ನೀವು ಅಸೆಂಬ್ಲಿಗೆ ನೀವು ಬಂದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರ್ತಾರೆ, ಅವ್ರ ಎದುರಿಗೆ ನೀವು ಕೂತು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋಕೆ ಒಂದು ಅವಕಾಶ ಆಗುತ್ತೆ. ತಿಂಗಳಿಂದ ಈ ಕಡೆ ಬರ್ತಾನೆ ಇಲ್ಲ ಸಿದ್ದರಾಮಯ್ಯ, ಒಂದು ತಿಂಗಳಿಂದ ಈ ಕಡೆ ಬರ್ತಾನೆ ಇಲ್ಲ. ಇನ್ಮೇಲೆ ಬರ್ಬೋದು ಪಾಪ, ಅವರಿಗೂ ಗೊತ್ತಾಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕರ್ಕೊಂಬಂದು ರಮೇಶ್ ಕುಮಾರ್ ಜನವರದಾಗ ಸಿಗಾಸ್ಬಿಟ್ರು. ಈಗ ಅವ್ರಿಗೆ ರಮೇಶ್ ಕುಮಾರ್ ಭಾರಿ ಮುದ್ದು ಅಂತರು, ಹೆಂಗೋ ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆ ನೀನು ಹೋಗು ಅಂತ ಅವ್ರಿಗೂ ಇದು ಮಾಡೋರೆ. ಇವತ್ತು ನಿನ್ನೆ ನಾನು ನನಗಿದ್ದ ಡೌಟ್ ಒಂದೇ ಒಂದು ಕ್ಷೇತ್ರ ಅಂದರೆ KGF. ನಿನ್ನೆ ಅಲ್ಲೇ ಹೋದ್ಮೇಲೆ ಡಾಕ್ಟರ್ ರಮೇಶ್ ಬಾಬು IAS ರಾಜೀನಾಮೆ ಕೊಟ್ಟು ಬಂದರೆ ಅವ್ರಿಗೆ ಸೇರಿ ಜನ ಆ ಜನರ ಮಧ್ಯದಲ್ಲಿ ಅವ್ರಿಗೆ ಇರ್ತಕ್ಕಂಥ ಪ್ರೀತಿ 100% KGF. ನಾವು ಗೆಲ್ತೀವಿ, ಎಲ್ಲ ಕೋಲಾರ ಜಿಲ್ಲೆ ಪೂರ ಈ ಸಲ JDS ಆಗುತ್ತೆ. ಅಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿ ಹಾಲು ನಾಯಿ ಮಕ್ಕಳಿಗಲ್ಲದೆ ಪಂಚಾಮೃತಕ್ಕೆ ದಕ್ಕದಯ್ಯ. ಇವ್ರ ದುಡ್ಡು ಪಂಚಾಮೃತಕ್ಕೆ ಬರುತ್ತಾ? ಇಲ್ಲ. ಈ ಪಾಪ ಮಾಡ್ತಾಯಿದ್ದಾರೆ ಇವರು. ಇವ್ರು ಏನೇ ಮಾಡಲಿ ಹೊರತೂರು ಪ್ರಕಾಶಿಗೆ ಒಂದ್ಸಲ ನಾವೇ ಇಂಡಿಪೆಂಡೆಂಟ್ ಗೆಲ್ಲಿಸಿದ್ದೆ ಒಂದು ಕಾಲದಲ್ಲಿ. ಇವತ್ತು ಅವರು BJP ಕ್ಯಾಂಡಿಡೇಟ್, ಪ್ರಚಾರ ಮಾಡಲಿ, ತಿರುಗಾಡಲಿ, ಜನ ಆಶೀರ್ವಾದ ಯಾರಿಗೆ ಮಾಡ್ತಾನೆ ನೋಡೋಣ. ಈಗ ಹೊರತೂರು ಪ್ರಕಾಶ್ ಅವ್ರು ಇರೋದ್ರಿಂದ ನಮಗೆ ಅನುಕೂಲ ಹೊರತು ಅನಾನುಕೂಲ ಏನೂ ಇಲ್ಲ. ಅವ್ರು ಇರಲಿ ಅಂತಲೇ ನಾವು ಹೇಳ್ತೀವಿ. ಇನ್ನೂ ಆಪು ಯಾರಾದರೂ ನಿಲ್ತರು ನಿಲ್ಲಿ, ನಾವು ಜನರ ಮಧ್ಯೆ ಇರ್ತಕ್ಕಂಥವ್ರು, ಜನ ನಮ್ಮನ್ನು ಕೈ ಹಿಡಿತಾರೆ. ನಾವು ಜನಕ್ಕೆ ನಮ್ಮ ಕಾರ್ಯಕ್ರಮ ನಾವು ಯಾರಿಗೂ ನೀವು ನೋಡಿದ್ರಿ ನಾನೀಗ ಮೋದಿಗೆ ಬೈದ್ನ ಸೋನಿಯಾ ಗಾಂಧಿಗೆ ಬೈದ್ನ ಇಲ್ಲ, ನಮ್ಮ ಕಾರ್ಯಕ್ರಮ ನಾವು ಏನು ಮಾಡ್ತೀವಿ ಇದು ನಮ್ಮ ಕಾರ್ಯಕ್ರಮ ನಮ್ಮ ಕೆಲಸ. ನಮ್ಮನ್ನು ನೋಡಿಬಿಡಿ, ನಮ್ಮ ಕಾರ್ಯಕ್ರಮ ನೋಡಿ ನಮಗೆ ಓಟ್ ಕೊಡಿ. ದೇವೇಗೌಡರು ಕುಮಾರಸ್ವಾಮಿ ಅವರ ಹಿನ್ನೆಲೆ ನೋಡಿ, ಅವರ ಜೀವನ ಚರಿತ್ರೆ ನೋಡಿ, ಅವರ ಆನೆಸ್ಟಿ ನೋಡಿ. ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಒಂದು ಸ್ವಂತ ಮನೆ ಇಲ್ಲ ಅಂತ ಹೇಳಿದ್ರೆ ನೀವು ನಂಬ್ತಿರೇನ್ರಿ? ಇವತ್ತು MLA ಮಗನ ಮನೆಯಲ್ಲಿ 8 crore ಸಿಗ್ತಾ ಇದೆ. ಒಬ್ಬ ಮಾಜಿ ಪ್ರಧಾನಮಂತ್ರಿ ಹತ್ರ ನಾಲ್ಕು ಜುಬ್ಬಾ ನಾಲ್ಕು ಪಂಚೆ ಇಲ್ಲ ಅಂದರೆ ಏನು ಹೇಳ್ತೀರಿ ನೀವು ಇದಕ್ಕೆ? ಇದು ನನ್ನ ರಾಜ್ಯದ ಜನ ತಿಳ್ಕೊಬೇಕು, ಇದು ಬಸವಣ್ಣನ ನಾಡು, ಕನಕನ ನಾಡು, ಕುವೆಂಪು ನಾಡು, ಈ ನಾಡಿನಲ್ಲಿ ಸೂಫಿ ಸಂತರ ನಾಡು,
ಉತ್ತಮವಾಗಿರ್ತಕ್ಕಂಥವ್ರು ಶ್ರೀನಾಥ್ ಅವ್ರು ಆರಿಸೋದ್ರೆ ಅವ್ರಿಗೇನು ದುಡ್ಡಿನ ಆಸೆ ಇದೆಯಾ, ಅವ್ರಿಗೆ ದುಡ್ಡು ಬೇಕಾಗಿದೆಯಾ, ಅಥವಾ ದುಡ್ಡು ಮಾಡೋಕ್ಕೆ ಬರ್ತಾವ್ರ ಇಲ್ಲ, ಅವ್ರ ಕೆಲಸ ಕಾರ್ಯದಲ್ಲಿ ಇವತ್ತು ಜನರ ಸೇವೆ ಮಾಡಬೇಕು. ಆವತ್ತು ಶ್ರೀನಿವಾಸ ಅವ್ರ ತಂದೆ ಶ್ರೀನಿವಾಸ ಗೌಡನಿಗೆ ಅವ್ರ ಟಿಕೆಟ್ ಬಿಟ್ಬಿಟ್ಟಿದ್ದಕ್ಕೆ ಅವನು ಎಮ್ ಎಲ್ ಎ ಆದ, ಇಲ್ಲದ್ರೆ ಅಪ್ಪ ಅವತ್ತೇ ಎಮ್ ಎಲ್ ಎ ಆಗಬೇಕಾಗಿತ್ತು. ಸನ್ನಿವೇಶ ಗೊತ್ತಿದೆ ಇತಿಹಾಸ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.